ನಾವು ಮುಂಚೆಯಿಂದ ಕೂಡ ನಾವು ಈ ಜನಸಂಖ್ಯೆ ಈ ಜಾತಿ ಗಣಿತ ತಗೊಂಡಂತ ಟೈಮಲ್ಲಿ ಅವರು ಅವತ್ತಿನಿಂದ ಇವತ್ತಿನ ತನಕ ಆಗಿದೆ. ಅವತ್ತು ಅವ್ರ ಸರ್ಕಾರದಲ್ಲಿ ಇದ್ದಂಥ ಟೈಮಲ್ಲಿ ಕೂಡ ಅವರು ಮುಖ್ಯಮಂತ್ರಿಗಳಿದ್ದಂಥ ಟೈಮಲ್ಲಿ ಕೂಡ ಆ ವರದಿಯನ್ನು ಸ್ವೀಕಾರ ಮಾಡ್ಕೊಳಕ್ಕೆ ಅವ್ರ ಕೈ ಕೂಡ ಆಗಲಿಲ್ಲ, ರೈಟ್ ಸರ್. ಇವತ್ತು ಕೂಡ ಅದರ ಜೀವಂತವಾಡಿಕೊಂಡು ರಾಜಕಾರಣವನ್ನು ಮಾಡ್ಕೊಂತ ಬಂದಾರಾಗ್ಲಿ, ಇವತ್ತು ಕೂಡ ಏನು ಕೇವಲ ಲೋಕಸಭಾ ಚುನಾವಣೆ ಸಲುವಾಗಿ ಈ ಗೊಂದಲವನ್ನು ಹೆಚ್ಚು ಕೂಡಿಸಾರಾಗಲಿ. ಲೋಕಸಭಾ ಚುನಾವಣೆಗಳಾದಂತ ಯಾವೂ ನಡೆಯಲ್ಲ ಆಗ್ತದೆ ಸರ್. ಇವಾಗ ಜನರು ಈ ಲೋಕಸಭಾ ಚುನಾವಣೆ ತನಕ ಕೂಡ ಬಹಳಷ್ಟು ಜನರಿಗೆ ಇಲ್ಲಿ ತನಕ ಆಗಿದೆ, ಗೃಹಲಕ್ಷ್ಮಿ ಆಗಿರ್ಬೋದು, ಎಲ್ಲೊಂದು ಕಡೆ ಬಸ್ ಒಂದೇ, ಅದು ಏನು ಯೋಜನೆ ಅಂತಾರ ಗೊತ್ತಿಲ್ಲ, ಶಕ್ತಿ ಯೋಜನೆ. ಆ ಶಕ್ತಿ ಯೋಜನೆ ಅವ್ರು ಏನು ಉಚಿತವಾಗಿ ಬಸ್ ಪ್ರಯಾಣ ಕೊಟ್ಟಿದ್ದಾರೆ, ಕೊಡಲಿ, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಅವ್ರನ್ನ ಡ್ರೈವರ್ಗಳನ್ನ, ಅಲ್ಲಿದ್ದಂಥ ಬಸ್ಸುಗಳ ಪರಿಸ್ಥಿತಿ, ಅಲ್ಲಿದ್ದಂಥ ಕ್ಲೀನರ್ಗಳನ್ನು, ಅಲ್ಲಿದ್ದಂಥ ಸಿಬ್ಬಂದಿಗಳನ್ನು ಸಂಬಳ ಕೊಡ್ತಾಯಿರಾ ಇಲ್ಲ ಅಂದೇಳಿ ನೋಡ್ಬೇಕಾಯ್ತಾರೆ. ನಾವಿದ್ದಂಥ ಟೈಮಲ್ಲಿ ನಾನು ಸಾರಿಗೆ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಅವತ್ತು ಡ್ರೈವರ್ಗಳಿಗೆ, ಕ್ಲೀನರ್ಗೆ 7ನೇ ವೇತನ ಆಗಿರ್ಬೋದು. 7ನೇ ವೇತನದ ಪರಿಸ್ಥಿತಿ ಏನಾಯ್ತು ಇವತ್ತು? ಅವತ್ತು ಮಹೇಶ್ ಅಣ್ಣವ್ರು ಕೂಡ ಇದ್ದರು, ಎಲ್ಲರೂ ಕೂಡ ಇದ್ದರು. ಅವತ್ತು ಪರಿಸ್ಥಿತಿ ಇದ್ದಂಥ ಟೈಮಲ್ಲಿ ಅವರೆಲ್ಲರೂ ಕೂಡ 7ನೇ ವೇತನಕ್ಕೆ ಒಪ್ಸಿದ್ವಿ. 7ನೇ ವೇತನಕ್ಕೆ ಒಪ್ಸೋ ಜೊತೆಲಿ ಅವರೆಲ್ಲರಿಗೂ ಸಿಬ್ಬಂದಿಗೆ ಸಂಬಳ ಆಗಿರ್ಬೋದು ಟೈಮ್ಗೆ ಕೊಟ್ಟಿದ್ವಿ, ಯಾವುದೇ ಮುಷ್ಕರ ಇಲ್ಲಾರ್ದಂತ ನೋಡ್ಕೊತಾ ಇದ್ವಿ. ಅವ್ರ ಪರಿಸ್ಥಿತಿ ಏನಾಗಿತ್ತು? ತಿಂಗಳಾದ್ರೂ ಇವತ್ತು 2-3 ತಿಂಗಳ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ಗೃಹಲಕ್ಷ್ಮಿ ಅಂತೇಳಿ ತಂದಾರ, ಭಾಳಷ್ಟು ಜನರಿಗೆ ಅಲ್ಲೆಲ್ಲೆಲ್ಲೆಲ್ಲಿ ಕೊಟ್ಟಾರ, ಇನ್ನು ಭಾಳಷ್ಟು ಜನರಿಗೆ ಮೊಟ್ಟೆ ಇಲ್ಲ, ಅವರು ಭಾಳಷ್ಟು ಜನ ತಲುಪಿಲ್ಲ. ಅಂದರೆ ಕೇವಲ ಚುನಾವಣೆಗೋಸ್ಕರವಾಗಿ ಲೋಕಸಭೆ ಚುನಾವಣೆ ಆಗೋ ತನಕ ಚಲೋ ನಡೀತಾವ. ಲೋಕಸಭೆ ಚುನಾವಣೆ ಆದ ನಂತರ ಏನಾಗುತ್ತೋ ಗೊತ್ತಿಲ್ಲ. ಆರ್ಥಿಕ ಪರಿಸ್ಥಿತಿ ಕೂಡ ಸಂಪೂರ್ಣವಾಗಿ ದಿವಾಳಿ ಎದ್ದು ಹೋಗಿದ್ದೇವೆ. ಅಲ್ಲ, ಭವಿಷ್ಯ ಇಲ್ಲ ಅನ್ನಂತದಲ್ಲ, ಅವ್ರು ದೊಡ್ಡ ಸಂಖ್ಯೆಯಲ್ಲಿ ಗೆದ್ದಾರೆ, ಹಿಂಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಗೆದ್ದಾರೆ. ಬೇರೆ ರಾಜ್ಯದಲ್ಲಿ ಹೋಗಿ ನೋಡ್ಕೊ, ಅವರು ಎಲ್ಲಿ ಸರ್ಕಾರಗಳು ಇದೇ ರೀತಿ ರಾಜಸ್ಥಾನ ಇವೆಲ್ಲ ಕಡೆ ಮಾತು ಕೊಟ್ಟಿದ್ರು, ಪಂಜಾಬಲ್ಲಿ ಮಾತು ಕೊಟ್ಟಿದ್ರು. ಆ ಪರಿಸ್ಥಿತಿ, ರಾಜ್ಯದ ಪರಿಸ್ಥಿತಿ ಏನು, ಅಲ್ಲಿದ್ದಂಥ ಪರಿಸ್ಥಿತಿ, ಇವತ್ತು ಜನರು ಎಷ್ಟು ಆರ್ಥಿಕ ದಿವಾಳಿ ಎದ್ದು ಹೋಗಿದ್ದಾರೆ ಅಂದ್ರೆ ಅಲ್ಲಿ ಜನರು ಎಲ್ಲರೂ ಕೂಡ ಗೋಳಾಕೊಂತ ಇದ್ದಾರೆ. ಇದು ಈ ಪರಿಸ್ಥಿತಿ ಕರ್ನಾಟಕದಲ್ಲಿ ಕೂಡ ಬರ್ತದೆ. ನಾವು ಯಾವ್ದು ಸ್ಪರ್ಧೆ ಮಾಡೋದಿನ್ನ ತೀರ್ಮಾನ ತಗೊಂಡಿಲ್ಲ. ಮುಂದಕ್ಕೆ ಚುನಾವಣೆಗಳನ್ನ ನಮ್ಮೆಲ್ಲ ಅಭ್ಯರ್ಥಿಗಳು ಗೆಲ್ಸೋ ಸಲುವಾಗಿ ನಮ್ಗೊಂದು ಅವಕಾಶ ಸಿಕ್ಕಿದೆ. ನಾವೆಲ್ಲ ಕೂಡ ಮಾಜಿಗಳಿದ್ದೀವಿ, ನಾವೆಲ್ಲ ಕಡೆ ಕೂಡ ಅಡ್ಡಾಡ್ತೀವಿ. ನಮ್ಮ ಪಾರ್ಟಿ ಅಭ್ಯರ್ಥಿಗಳು ಯಾರಿಗೆ ಪಾರ್ಟಿ ಟಿಕೆಟ್ ಕೊಡ್ತಾ ಅವ್ರು ಕೆಲಸ ಮಾಡ್ತಾರೆ. ಅಲ್ಲ, ಅದು ಏನ್ ಮಾಡ್ತಾರೋ ಗೊತ್ತಿಲ್ಲ ಸದ್ಯಕ್ಕೆ. ನಾವು ಇಲ್ಲ, ಏನಿಲ್ಲ ರೀ ಸದ್ಯಕ್ಕೆ, ಆ ರೀತಿ ಏನಿಲ್ಲ ಸದ್ಯಕ್ಕೆ. ನೋಡ್ರಿ, ಜನರು ತೀರ್ಪಾಗಿ ಕೊಡಬೇಕಾಗುತ್ತೆ, ಪಾರ್ಟಿ ಅಲ್ಲಿ ಒಪ್ಪಿಗೆ ಕೊಡಬೇಕಾಗುತ್ತೆ. ಒಪ್ಪಿಗೆ ಯಾರು ಪಾರ್ಟಿ ಯಾರಿಗೆ ಒಪ್ಪಿಗೆ ಕೊಟ್ಟರೆ ಅವ್ರು ನಿಲ್ತಾರೆ, ಗೆಲ್ತಾರೆ. ಹಿರಿಯ ಶಾಸಕರು ಶಾಮನೂರು ಶಿವಶಂಕರ್ ಮಾತು ಹೇಳ್ತಾರೆ ಅಂದ್ರೆ ಲಿಂಗಾಯತ ಅಧಿಕಾರಿಗಳಿಗೆ ಸೂಕ್ತ ಇಲ್ಲ, ನೇರವಾಗಿ ಹೇಳ್ತಾರೆ. ಅಲ್ಲ, ಅವರು ಬಹಳ ನೊಂದು ಹೇಳದಂತ ಮಾತು. ಯಾಕಂದ್ರೆ ಒಂದು ನೆನಪಿಡ್ಕೊಳ್ಳಿ, ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಕೇವಲ ನಮ್ಮನ್ನ ಲಿಂಗಾಯತ ವಿರೋಧಿ ಅಂತೇಳಿ ಬಿಂಬಿಸಿ ಎಲ್ಲೋ ಒಂದು ಕಡೆ ಅವ್ರು ಏನು ಮಾಡಿದ್ರು, ಇವತ್ತು ಅಲ್ಲಿ ಎಲ್ಲೋ ಒಂದು ಕಡೆ ರಾಜಕಾರಣಗೋತ್ರವಾಗಿ ಲಿಂಗಾಯತರ ಮತಗಳನ್ನು ಸೆಳೆಯೋ ಸಲುವಾಗಿ ಲಿಂಗಾಯತರ ಮತಗಳಿಂದ ಅವರು ಲಾಭ ಪಡ್ಕೊಂಡ ನಂತರ ಇವತ್ತು ಪರಿಸ್ಥಿತಿ ಏನಾಯ್ತಾನೆ. ಆ್ಯಕ್ಚುಲಿ ಹೇಳ್ಬೇಕಂದ್ರಿಗಿನ ಅವರು ಇವತ್ತು ಶಾಮನೂರು ಶಿವಶಂಕರಪ್ಪ ಅವ್ರು ಹೇಳಿದಂಥ ಮಾತು ಸಂಪೂರ್ಣವಾಗಿ ನಾನು ಒಂದು ರೀತಿ ಅವರು ಧ್ವನಿ ಕೂಡಿಸಂಥ ಕೆಲಸ ನಾನು ಮಾಡ್ತೀನಿ. ನಾನು 100% ಇವತ್ತು ನೀವು ವಿಧಾನಸಭೆಯಲ್ಲಿ ಹೋಗಿ ನೀವು ಯಾವ ಅಧಿಕಾರಿಗಳು ಏನೇನು ಮಾಡ್ತಾ ಇದ್ದಾರೆ, ಯಾವ ಅಧಿಕಾರಿಗಳು ಎಲ್ಲೆಲ್ಲಿದ್ದಾರೆ, ಯಾವ ಅಧಿಕಾರಿಗಳು ಯಾವ ಕೀ ಪೋಸ್ಟಲ್ಲಿ ಇದ್ದಾರೆ ಅಂತ ಕೇಳಿರಿ, ಯಾರಿದ್ದಾರೆ ಅಂತೇಳಿ ತಮಗೆ ಗೊತ್ತಾಗುತ್ತೆ. ಸಂಪೂರ್ಣವಾಗಿ ಶಾಮನೂರು ಶಿವಶಂಕರಪ್ಪ ಹೇಳಿದಂಥ ಮಾತು ಅದು ಸತ್ಯ ಅನ್ನೋಂಥ ಮಾತು ನಾನು ಹೇಳಬೇಕಾಗುತ್ತೆ. ಎಸ್ಸಿ ಸಮುದಾಯ ಕೂಡ ಸಾಕಷ್ಟು ದೊಡ್ಡ ಸಂಖ್ಯೆ ಇದೆ ರಾಜ್ಯದಲ್ಲಿ, ಹಾಗಾಗಿ ಡಿಸಿಎಂ ಸ್ಥಾನ ಕೊಡಬೇಕು ಅಂತ ಅಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಏನ್ರಿ ಏನು ಕೊಡ್ತಾರೋ ಗೊತ್ತಿಲ್ಲರಿ ಸದ್ಯಕ್ಕಂತ. ಅವ್ರ ಪಾರ್ಟಿಯಲ್ಲಿ ಆಂತರಿಕ ವಿಚಾರ, ನಾನೇನು ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗೋಲ್ಲ. ಅವ್ರ ಪಾರ್ಟಿಯಲ್ಲಿ ತೀರ್ಮಾನ ತಗೊಳ್ಳಲ್ಲ. ನಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಪಾರ್ಟಿಯಲ್ಲಿ ಆ ಥರ ವಾತಾವರಣ ಏನಿಲ್ಲ ಸರ್. ಯಾರೋ ಸೋಮಶೇಖರನ್ನಂಥವ್ರು ಶಾಸಕರು, ಮಾಜಿ ಮಂತ್ರಿಗಳು, ಅನುಭವಿದ್ದಂಥ ರಾಜಕಾರಣಿಗಳಾಗಿರೋ ಕಾರಣ ಅವ್ರು ಯಾವ ವಿಚಾರದಲ್ಲಿ ಹೇಳಿದಾರೆ ನಮಗಂತೂ ಗೊತ್ತಿಲ್ಲ. ನಮ್ಮ ಪಾರ್ಟಿಲಿ ಆ ರೀತಿ ಏನಿಲ್ಲ. ಯಾವುದೇ ವಿಚಾರ ನಿರ್ಧಾರ ತಗೋಬೇಕಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಿರ್ಧಾರವನ್ನು ತಗೋಬೇಕು. ಅಲ್ಲ, ನಾವು ಹೇಳೋಕ್ಕಾಗಲ್ಲ ಸದ್ಯಕ್ಕಂತೂ. ನಾವು ಕಳೆದ ಬಾರಿ ಒಂದು 3 ಸ್ಥಾನವನ್ನು ಕಳ್ಕೊಂಡಿದ್ವಿ, 3 ಕಳ್ಕೊಂಡಿದ್ವಿ. ಈ ಸಾರಿ ನಮ್ಗೆ ಆದಷ್ಟು ನಮಗೆ 25ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಲಿದ್ವಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್ ನಿಖರ ಜನಪರ.